ವಾರ್ತೆಗಳ ಪ್ರಾಯೋಜಕರು. ಸಂಡೇ ಸರ್ವಿಸ್ ಧಮಾಕಾ 24 ಡಿಸೆಂಬರ್. ಪೇಡ್ ಸರ್ವಿಸ್ ಲೇಬರ್ ಚಾರ್ಜ್ ಎಟ್ 199, ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಎಟ್ 750. ಆಫರ್ ಆನ್ ಆಲ್ ಬಜಾಜ್ ಮೋಟಾರ್ ಸೈಕಲ್ಸ್. ವಿಸಿಟ್, ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಒತ್ತಾಯಿಸಿ ಎರಡೋಣ ಕ್ರಾಸ್ ಬಳಿ ಹೆದ್ದಾರಿ ಮೇಲೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮೂಲಕ ಪ್ರತಿಭಟನೆ. ರಾಮಾಪುರದ ಬಕ್ಕಪ್ಪಯ್ಯನ ತತ್ವ ಪದಗಳು ಕೃತಿ ಲೋಕಾರ್ಪಣೆ. ಜನರ ಬದುಕನ್ನು ವಿಮರ್ಶೆ ಮಾಡಿದ ಅವರು ತತ್ವ ಪದಕಾರರು ಮಹಾಂತೇಶ್ ಮಸ್ಕಿ. ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 591ನೇ ದಿನಕ್ಕೆ ಮುಂದುವರೆದಿದೆ. ಬೆಳಕು ಸಂಭ್ರಮ, ಪ್ರಶಸ್ತಿ ಪ್ರದಾನ. ಕಲಾವಿದರಿಗೆ ಪ್ರೋತ್ಸಾಹಿಸಲು ಕಲಾಭವನ ನಿರ್ಮಾಣಕ್ಕೆ ಮುಂದಾಗಲಿ ಬಸವರಾಜ್. ಸವಿತಾ ನಗರದಲ್ಲಿ ಸಿಸಿ ರಸ್ತೆ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ. ದೇವದುರ್ಗ ತಾಲೂಕಿನ ಅಂಜಳ ಕ್ರಾಸ್ನಲ್ಲಿ ಶಾಲಾ ಮಕ್ಕಳ ಪ್ರವಾಸ ಬಸ್ ಪಲ್ಟಿ, ಪ್ರಾಣಾಪಾಯದಿಂದ ಮಕ್ಕಳು ಪಾರು. ನಗರದ ಹೊರವಲಯದ ಡಿವಿಆರ್ ಕ್ಲಬ್ ಮೇಲೆ ಪೊಲೀಸರ ದಾಳಿ. ಮತ್ತು ಹಾರೆಚ್ ಕ್ಯಾಂಪ್ನಲ್ಲಿ ಗಾಂಜಾ ಮಾರಾಟ, ವ್ಯಕ್ತಿ ಬಂಧನ. ವಾರ್ತೆಗಳ ವಿವರ. ಲಿಂಗಾಯತ ಒಳಪಂಗಡ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿ ಲಿಂಗಸುಗುರು ತಾಲೂಕಿನ ಎರಡೋಣ ಕ್ರಾಸ್ ಬಳಿ ಹೆದ್ದಾರಿಯಲ್ಲಿ ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು. ಇಷ್ಟಲಿಂಗ ಪೂಜೆಯ ಸಾನ್ನಿಧ್ಯ ವಹಿಸಿದ್ದ ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ, ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರವು ನಿರ್ಲಕ್ಷ್ಯ ವಹಿಸಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಸಲುವಾಗಿ ಜಿಲ್ಲಾ ಮಟ್ಟದ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಲಾಗುತ್ತದೆ ಎಂದರು. ಹಲವು ವರ್ಷಗಳಿಂದ 2A ಮತ್ತು OBC ಮೀಸಲಾತಿಗಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ಹೋರಾಟ ನಡೆಸಲಾಗುತ್ತಿದೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರ 2D ಮೀಸಲಾತಿ ಭರವಸೆ ನೀಡಿತ್ತು, ಅದು ಅನುಷ್ಠಾನಗೊಂಡಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಮಾಜದ ಶಾಸಕರನ್ನು ಒಳಗೊಂಡ ನಿಯೋಗದೊಂದಿಗೆ ತೆರಳಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿತ್ತು. ಅವರು 1 ತಿಂಗಳಲ್ಲಿ ಸಭೆ ಕರೆದು ನಿರ್ಧಾರ ಕೈಗೊಳ್ಳುವ ಭರವಸೆ ನೀಡಿದ್ದರು. ತಿಂಗಳಾದರೂ ಸಭೆ ಕರೆಯಲಿಲ್ಲ. ಈಗಿನ ಸರ್ಕಾರವು ಪಂಚಮಸಾಲಿ ಲಿಂಗಾಯತ ಸಮಾಜವನ್ನು ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದರು. ಟ್ರಾಫಿಕ್ ಜಾಮ್, ಪಂಚಮಸಾಲಿ ಸಮುದಾಯ 2A ಮೀಸಲಾತಿಗಾಗಿ ಹೆದ್ದಾರಿಯಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡುತ್ತಿರುವುದರಿಂದ ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವ ದೃಶ್ಯ ಕಂಡುಬಂತು. ಈ ವೇಳೆ ಸಮುದಾಯದ ಮುಖಂಡರು ಸೇರಿ ಸಾವಿರಾರು ಜನ ಹೆದ್ದಾರಿಯಲ್ಲಿ ಕುಳಿತು ಇಷ್ಟಲಿಂಗ ಪೂಜೆ ಮಾಡಿದರು. ಸರ್ಕಾರ ವಿಳಂಬ ಮಾಡ್ತಾ ಇದೆ, ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಹಾಗಾಗಿ ಒಟ್ಟಾರೆ ನೀವು ಕೊಟ್ಟಂತ ಬೆಂಬಲ, ನೀವು ಕೊಟ್ಟಂತ ಸಹಕಾರ ವ್ಯರ್ಥವಾಗದ ಕಾರಣಕ್ಕೋಸ್ಕರವಾಗಿ ಸರ್ಕಾರ ಬದಲಾವಣೆ ಆಗಿರ್ಬೋದು, ಮುಖ್ಯಮಂತ್ರಿ ಬದಲಾವಣೆ ಆಗಿರ್ಬೋದು, ರಾಜಕಾರಣಿಗಳ ಮನಸ್ಸು ಬದಲಾವಣೆ ಆಗ್ಬೋದು, ಆದ್ರೆ ನಾವು ನೀವು ಮಾಡುವಂತ ಹೋರಾಟದಲ್ಲಿ ಯಾವ ಕಾರಣಕ್ಕೆ ಬದಲಾವಣೆ ಆಗದ ಕಾರಣಕ್ಕೋಸ್ಕರವೇ ಈ ಹೋರಾಟದ ಪ್ರಮಾಣಕ್ಕೆ ಮುಂದಿಸ್ತೀವಿ. ನಾವು ಏನಾದ್ರೂ ಮನಸ್ಸು ಮಾಡಿದ್ರೆ ಆ ಕಡಪ ಬರೋ ಹೋರಾಟ ಸಾಕೇ ಸಾಕಡಪ್ಪ ಅಂತೇಳಿ ಅರಾಮ್ ಕೂಡು ಕ್ರಮದಲ್ಲಿ ಮಠ ಕಟ್ಕೊಂಡು ಸರ್ಕಾರಕ್ಕೆ ಹೋಗಿ
ನಿಮ್ ಸರ್ಕಾರದಲ್ಲಿ ಅಂದಾಜು ಕೋಟೆಯನ್ನು ಕೇಳ್ಕೊಂಡು ಕಂಪಲ್ಸರಿ ಮನೆ ಮಾಡಿ ಹೋಗಿ ನಾನು ಅವರನ್ನ ಹೋರಾಟ ಮಾಡಲಿ, ನಿಮ್ಗೆ ಕ್ರೋಢೀಕರಿಸಲಿ ಹೇಳಿ, ನಿಮ್ಗೆ ಸೂ ಹೇಳಿ ಆರಾಮ್ ಸುಖವಾಗಿ ಮಠ ಕಟ್ಕೊಂಡು ಬಂಗಾರ ಮಠ ಕಟ್ಕೊಂಡು ಇರ್ಬೋದಾಗಿತ್ತು. ಆದಾಗ ಏನ ಮಾಡಿದ್ದೆ ಆದ್ರೆ ಎಲ್ಲವರ್ಗೂ ನಾವು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ದಂಗೆ, ನಮ್ಮ ಸಮಾಜಕ್ಕೆ ನೋವು ಕೊಟ್ಟಂಗೆ ನೀವೆಲ್ಲ ಏನಕ್ಕೆ ಬಂದಿರಿ? ನಮ್ಮ ಗುರುಗಳು ಈ ಸತಿ ಪರಿಸರ ತಿಳ್ಕೊಂಡು 100 ವರ್ಷ ಕಾಲ ನಾವು ಕರ್ಕೊಂಡು ಬಂದ್ರೆ ಬಂದದ್ದೇ ಇಲ್ಲ, ಬೆಂಗಳೂರಿಗೆ ಬಂದಿದೆ, ಬಂದರೆ ಬೆಂಗಳೂರಿಗೆ ಬೆಳಗಾವಿ ಬಂದಿದೆ, ಲಿಂಕ್ಸ್ ಕಳೆದ ವರ್ಷ ನಾವು 25 ದೊಡ್ಡ ಸಮಾವೇಶ ಆಯ್ತು ಅದು ಬಂದಿದೆ. ರೊಟ್ಟಿ ಬುದ್ಧಿ ಕಟ್ಕೊಂಡು ಕೈಯಲ್ಲಿ ಸಾಲ ಶುರು ಮಾಡ್ಕೊಂಡು ಇವತ್ತು ರಾಶಿ ಎಲ್ಲ ಕಡೆ ತೊಂದರೆ ರಾಶಿ ಇದ್ರು ಸಹ ನಮ್ಮ ಗುರುಗಳು ನಮ್ಮ ಸಮಯ ರಸ್ತೆ ಕೊಡ್ತಕ್ಕಂಥ ನಾವು ಕುದುರ್ಕೊಂಡು ಎಲ್ಲ ಇವತ್ತು ಬಂದಿದೆ ಪೂರ್ತಿ. ಇಷ್ಟೊಂದು ದೊಡ್ಡ ಬೆಂಬಲವನ್ನ ಕರ್ನಾಟಕದಲ್ಲಿ ಯಾವ ಸಮಾಜಗಳು ಕೊಟ್ಟಿಲ್ಲ, ಅಷ್ಟು ದೊಡ್ಡ ಬೆಂಬಲವನ್ನ ಈ ದೇಶದಲ್ಲಿ ಯಾರು ಸ್ವಾಮಿಗಳು ಕೊಟ್ಟಿದೆ ಅಂದ್ರೆ ಅದು ನಿಮ್ಮ ದೇಹಕ್ಕೆ ಸಂಬಂಧ ಮಾತ್ರ ಮಾತನ್ನು ಮಾಡಿ ಎಂದು ಇಷ್ಟಪಡ್ತೀನಿ. ನಿರಂತರವಾಗಿ ನಮ್ಮನ್ನು ಕರೆಕೊಳ್ತೀವಿ. ನನಗೆ ಎಷ್ಟೋ ಸಾರಿ ನಾನು ಒಬ್ಬರೇ ಹೋರಾಟ ಮಾಡ್ತೀನಿ, ಯಾರೋ ಬರೋದಾಗ ನೀವು ಬೆಳಗಾವಿಯಲ್ಲಿ ಹೋರಾಟ ಕರೆ ಕೊಟ್ಟಾಗ ಅವತ್ತು 80,000 ಸಂಖ್ಯೆಯಲ್ಲಿ ಬರಗಾಲಿದ್ದು ಸಹ ಜನ ಬಂದು ಬೆಂಬಲ ಕೊಟ್ಟರು. ಯಾಕೆ ಹೋರಾಟ ಮುಂದುವರಿಸಿದ್ರು ಅಂತಂದ್ರೆ ಅಕಸ್ಮಾತ್ ನಾನೇ ಏನಾದ್ರೂ ರಾಜಕಾರಣಿಗಳು ಮಾಡಿದಂಗೆ ಕೆಲವರು ಮಾಡಿದಂಗೆ ಹೋರಾಟ ಹಿಂತಕ್ಕಂಡ್ರೆ ಇನ್ನು 1,000 ವರ್ಷ ನಮ್ಮ ಸಮಾಜದಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಪಂಚತಂತ್ರ ಅಂದ್ರೆ ದಾನ ಮಾಡೋದು, ಜಾತ್ರೆ ಮಾಡೋದು, ಮೆರವಣಿಗೆ ಮಾಡೋದು, ಎಲೆಕ್ಷನ್ ಮುಂದೆ ಓಟ್ ಹಾಕೋದು, ಹಾರ ಹಾಕೋದು, ಚಾ ಕೊಡ್ತದು, ಇಷ್ಟಕ್ಕೆಲ್ಲ ಸೀಮಿತ ಆಗ್ತದಷ್ಟು ಸಮಾಜಕ್ಕೆ ಏನು ಸಿಗಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ತೊಂದರೆ ಆಗಲಿ, ಜೀವ ರಕ್ತ ಹೆಚ್ಚಾಗೋ ಪರವಾಗಿಲ್ಲ, ಈ ಮೀಸಲಾತಿ ಪಡ್ಕೊಳ್ಬೇಕು ಕಾರಣಕ್ಕೋಸ್ಕರ ಇವತ್ತು ಮತ್ತೊಂದು ಹೋರಾಟವನ್ನ ಇವತ್ತು ನಾವು ಶುರು ಮಾಡ್ತೀವಿ. ಉದ್ದೇಶವು ಮೀಸಲಾತಿ ಸಿಗೋವರೆಗೆ ಹೋರಾಟ ಪ್ರಮಾಣ ಮಾಡಿ ಆ ಮೀಸಲಾತಿ ಆದೇಶ ಪತ್ರ ನಮ್ಮ ಕುಟುಂಬ ಸಿಗೋವರೆಗೆ ಹೋರಾಟ ಅಂತೀವಿ ಶುರು ಮಾಡುವ ಕೆಲಸವನ್ನ ಪ್ರಾಮಾಣಿಕ ಮಾಡಿ. ಮಂಡ್ಯ 7 ದಿನ ಹೋರಾಟ ಮಾಡಿದ ಸರ್ಕಾರ ನಿಮಗೆ ಸ್ಪಂದನೆ ಕೊಟ್ಟಿಲ್ಲ, ನಮ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ನಮ್ಮ ಸಮಾಜ ಶಾಸಕರು ಸಿಎಂ ಕಡೆ ಹೋಗಿ ನೋಡ್ರಿ ನಮ್ಗೆ ಹೋರಾಟ ಮಾಡಕತ್ತಾರೆ, ಒಂದು ಮೀಟಿಂಗ್ ಮಾಡಿದೆ ಅಂತ ಸರ್ ಮುಖ್ಯಮಂತ್ರಿಗಳು ಇಲ್ಲ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಅಲಕ್ಷ್ಯ ಮಾಡಿದ್ರು. ಯಾವಾಗ ನಮ್ಮ ಸಮಾಜ ಶಾಸಕರು ಬಸವ ಪಾಟೀಲ್ ಲಕ್ಷ್ಮಣ ಅವರು ಎಲ್ಲರೂ ಕೂಡಿ ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ, 24 ಗಂಟೆ ಸಿಎಂ ಮೀಟಿಂಗ್ ಬಂದು ಮೊದಲ ಬಾರಿ ಪ್ರಯೋಗ ಸಾಕ ಮೀಟಿಂಗ್ ಮಾಡಿದ್ರು. ಮಕ್ಕಳಿಗೋಸ್ಕರ
ಫೋಟೋದವರು ವಿಡಿಯೋದವರು ಮತ್ತೆ ಡ್ರೋನ್ ಆಪರೇಟರ್ ವೇದಿಕೆ ಮುಂದೆ ಬರಬೇಕು. ಈ ಹೆಜ್ಜೆ ಮುಂದೆ ಎಲ್ಲ ನಿಂತಿದ್ರು ಮೊಬೈಲ್ ಫೋಟೋಗ್ರಾಫರ್ಸ್ ದಯಮಾಡಿ ಕೂತ್ಕೋಬೇಕು. ನಮಗೆ ಬದುಕುವುದನ್ನು ಹೇಳಿಲ್ಲ, ನಾವೇನು ಬದುಕುತ್ತೇವೆ ಅದನ್ನು ವಿಮರ್ಶೆ ಮಾಡಿದವರು ತತ್ಪದಕಾರರು ಎಂದು ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ಮಹಾಂತೇಶ್ ಮಸ್ಕಿ ಹೇಳಿದರು. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಮಲ್ಕಪ್ಪ ಪಾಟೀಲ್ ಅವರ ಪ್ರಕಾಶನದ ಹಿರಿಯ ಸಾಹಿತಿ ವೀರ ಹನುಮಾನ್ ಅವರ ವಿರಚಿತ ಕೃತಿ ರಾಮಾಪುರದ
ಬಕ್ಕಪ್ಪಯ್ಯನ ತತ್ವ ಪದಗಳು ಮತ್ತು ತ್ರಿಪದಿಗಳು ಹಾಗೂ ತತ್ವಗಾನ ಮಲ್ಲಿಗೆ ಧ್ವನಿ ಸಾಂದ್ರಿಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ತತ್ವ ಪದಗಳು ಸರ್ವಕಾಲೀನ ತ್ರಿಪದಿಗಳು. ತತ್ವ ಪದಗಳ ಒಳಗಿನ ಅರ್ಥಗಳು ನಿಲುಕುವುದಿಲ್ಲ, ಆದರೆ ಅದರ ಪರದಿಯಲ್ಲಿರುವವರಿಗೆ ಮಾತ್ರ ನಿಲುಕುತ್ತದೆ. ಗೂಢಾರ್ಥವನ್ನು ವಿಶ್ಲೇಷಣೆ ಮಾಡುವುದು ದೊಡ್ಡದು ಎಂದರು. ನಮಗೇನು ಇಷ್ಟವೋ ಅದು ಅವರಿಗೆ ಇಷ್ಟವಿಲ್ಲ. ಮೂಕನಾಗಿರಬೇಕು, ಜಗದೊಳಗೆ ಜಾಕಿಯಾಗಿರಬೇಕು ಎಂದು ಬಕ್ಕಪ್ಪಯ್ಯನವರ ತತ್ವ ಪದಗಳಲ್ಲಿ ಕಾಣಬಹುದು. ಇಡೀ ಬದುಕನ್ನು ವಿಮರ್ಶೆ ಮಾಡುವಂತಹ ಕೆಲಸ ಮಾಡಿದ್ದಾರೆ. ನಮ್ಮ ಮೂಲ ಬದುಕು ಸರಿಯಾಗಿಲ್ಲ, ನಾವು ಬದುಕುವ ಬದುಕು ಸರಿಯಾಗಿಲ್ಲ ಎನ್ನುವ ಜಿಗುಪ್ಸೆಯ ಗುಣ ಅವರಲ್ಲಿ ಬಂತು ಎಂದು ತಿಳಿಸಿದರು. ತತ್ವ ಪದಕಾರರ ನೋಟ ಒಂದೇ ದೃಷ್ಟಿಕೋನದಿಂದ ನೋಡಬೇಕು. ಬೆಳಕು ಎಲ್ಲಿಂದ ಬಂದರೂ ಅದರ ಗುಣ ಒಂದೇ ಆಗಿದೆ. ಈ ಪರದಿಯಲ್ಲಿ ತತ್ವ ಪದಕಾರರು ಬೆಳೆದು ಬಂದಿದ್ದಾರೆ ಎಂದರು. ಗುಲ್ಬರ್ಗ ಜಿಲ್ಲೆ ಆದ ತಕ್ಷಣ ನಮಗೆ ಕಡ್ಕೊಳ್ಳಿ ಮಡಿವಾಳಪ್ಪನವರ ನೆನಪಾಗ್ತಾರೆ ಮೊದಲು. ಅದಕ್ಕೆ ಮಲ್ಲಿಕಪ್ಪನವರು ಹೇಳಿದರು, ಬಕ್ಕಪ್ಪಯ್ಯನವರು ತತ್ವ ಪದಕಾರರು, ಅವರ ನಂತರದ ಸಾಲಿನವರು ಅವರೇ. ಹಾಗಾಗಿ ಅವ್ರನ್ನ ಪರಿಚಯ ಮಾಡಿಸಿಕೊಡ್ಬೇಕಾದಂಥ ಅವಶ್ಯಕತೆ ನನಗಿದೆ. ನಾನು ಆ ಊರಿನವನಾಗಿ ಅಂತೇವೆ ಎಂದು ಮಾತನಾಡಿದರು. ಅವರು ಮಾಡಿದಂಥ ಕಾರ್ಯವನ್ನು ನಾವೆಲ್ಲರೂ ನಿಜವಾಗಿ ಮೆಚ್ಚಲೇಬೇಕು. ಜನಪ್ರಿಯತೆಯಲ್ಲಿ ಮಡಿವಾಳಪ್ಪನವರು ಸ್ವಲ್ಪ ಮುಂದೆ ಇದ್ದಾರೆ. ಯಾಕಂದರೆ ಭಾಳಷ್ಟು ಗೀತೆಗಳನ್ನು ಈಗಾಗಲೇ ನಾವು ಗೊತ್ತು ಮಾಡಿಕೊಂಡಂತೆ ಭಜನಾಕಾರರು ಈ ತತ್ವ ಪದಗಳನ್ನು ಪ್ರಚುರಪಡಿಸಿದವರು, ಪ್ರಸಾರಗೊಳಿಸಿದವರು ಅಂತ. ಈ ತತ್ವ ಪದದ ಒಳಗಿನ ಅರ್ಥಗಳು ಸ್ವಲ್ಪ ಬೇಗ ನಿಲುಕೋದಿಲ್ಲ, ಅದರ ಪರಿಧಿಯೊಳಗಡೆ ಇದ್ದಂಥವರಿಗೆ ಬಹಳ ಬೇಗ ನಿಲುಕ್ತವೆ. ಕೆಲವೊಮ್ಮೆ ಅದು ಗೂಢಾರ್ಥವನ್ನು ಈಗ ಹೇಳಿದರು. ಅವರು ಒಂದು ಉದಾಹರಣೆ ಕೊಟ್ಟರು, ಮಲ್ಲಿಕಪ್ಪನವರು ಗಂಡಸರು ಬಸರಾದರು ಅಂತ. ಇದನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದೇ ದೊಡ್ಡ ಕೆಲಸ. ಅಂಥ ಒಂದು ಗುಣಾರ್ಥಗಳನ್ನು ಇಟ್ಟು ಹೇಳಿದರೂ ಸಹಿತ ತತ್ವಪದಕಾರರು ನಮಗೆ ಬೇಕಾದಂಥ ಮಾತುಗಳನ್ನು ಹೇಳಿಲ್ಲ. ನಾವೇನು ಬದುಕಕತ್ತೀವಿ ಆ ಬದುಕನ್ನೇ ವಿಮರ್ಶೆ ಮಾಡಿದಂಥವರು ತತ್ವಪದಕಾರರು. ನಮಗೇನು ಇಷ್ಟವೋ ಅವ್ರಿಗೆ ಇಷ್ಟ ಇಲ್ಲ. ಜಗದೊಳಗೆ ಜಾಕಿಯಾಗಿರ್ಬೇಕು ಅಂತ ಹೇಳ್ಯಾರ ಕಡ್ಕೊಳ ಮಳಪ್ಪನವರೊಂದು ಮಾತು. ಮೂಕನಾಗಿರಬೇಕು, ಜಗದೊಳಗೆ ಜಾಕಿಯಾಗಿರ್ಬೇಕು, ಜಾಕೆ ಆಗಿರ್ಬೇಕಂತ ಹೇಳ್ತಾ ಹೇಳ್ತಾನೆ ಅವರು ನಮ್ಮ ಇಡೀ ಬದುಕನ್ನ ವಿಮರ್ಶೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾವ ತತ್ವ ಪದಕಾರರಾಗಿದ್ದಾರೆ? ಬದುಕನ್ನ ಒಂದು ಪುಸ್ತಕ ಅಂತ ಅನ್ಕೊಂಡ್ರೆ ಈ ಬದುಕಿನ ಪುಸ್ತಕವನ್ನು ವಿಮರ್ಶೆ ಮಾಡಿದವರು ತತ್ವ ಪದಕಾರ. ಈಗ ಮತ್ತೆ ತತ್ವ ಪದಕಾರರ ಮೇಲೆ ಒಂದು ಪುಸ್ತಕ ಮಾಡಿ ಅದರ ಮೇಲೆ ಒಂದು ವಿಮರ್ಶೆ ಮಾಡಿಸೋಣ. ನಮ್ಮ ಮೂಲ ಬದುಕನ್ನ ಸರಿಯಾಗಿಲ್ಲ, ನಾವು ಬದುಕುವ ವಿಧಾನ ಸರಿಯಾಗಿಲ್ಲ ಅನ್ನುವಂತ ಒಂದು ಚಿಕಿತ್ಸೆಗೆ ಗುಣ ಅವರಲ್ಲಿ ಬಂತು. ಈ ವೇಳೆ ಸಾಹಿತಿ ಸಾಹೇಬೇಗೌಡ, ಯು ಬಿರಾದರ್ ಅವರು ಧ್ವನಿ ಸಾಂದ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಕೃತಿ ಕತೃ ವೀರ ಹನುಮಾನ್, ಹಮದರ್ದ್ ಪ್ರಾಚಾರ್ಯ ಡಾಕ್ಟರ್ ಕಾಶಪ್ಪ ಬುದ್ಧ, ಸಿದ್ದರಾಮಣ್ಣ ಗೌಡ, ಕಂಚರ್ಗಾರ್ ಹಳ್ಳಿ, ಬಿ ಬಸವರಾಜ್, ರುದ್ರಪ್ಪ ಗೌಡ ಪಾಟೀಲ್, ವೆಂಕಟೇಶ್ ಬೇವಿನ ಬೆಂಚಿ, ಮಲ್ಕಪ್ಪ ಪಾಟೀಲ್, ಶರಣಪ್ಪ ಗೋನಾಳ್, ರಾವತ್ರಾವ್ ಬರೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಸಂಡೇ ಸರ್ವಿಸ್ ಧಮಾಕ 24 ಡಿಸೆಂಬರ್. Paid service labor charge at 199. Annual maintenance contract at 750. Offer on all Bajaj motorcycles. Visit. Samparkisi Sri Balaji Bajaj, Ganj Kalyana Mantapa Pakka, Ganj Raste, Raichuru. Sri Raghavendra Ghee. Sri Raghavendra Tuppa. Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್.
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9880240956 9802589596 8892589596. ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 591ನೇ ದಿನಕ್ಕೆ ಕಾಲಿಟ್ಟಿದೆ. ಏಮ್ಸ್ ಹೋರಾಟದ ಅನಿರ್ದಿಷ್ಟ ಈ ಧರಣಿ ಸತ್ಯಾಗ್ರಹವು 20ನೇ ತಿಂಗಳಿಗೆ ಸಮೀಪಿಸುತ್ತಿದೆ. ಕರ್ನಾಟಕ ಸರ್ಕಾರವು ನಮಗೆ ನಿಯೋಗವನ್ನು ತೆಗೆದುಕೊಂಡು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಮನ್ಸುಖ್ ಮಂಡಾವಿಯವರಿಗೆ ಭೇಟಿ ಮಾಡಿಸಿದರು. ಆ ನಿಯೋಗದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲಾ ಶಾಸಕರು ಹಾಗೂ ರಾಯಚೂರಿನ ಸಂಸದರು ಮತ್ತು ಬೀದರ್ ಕೊಪ್ಪಳ ಸಂಸದರು ಕೂಡ ಈ ನಿಯೋಗದಲ್ಲಿ ಉಪಸ್ಥಿತರಿದ್ದರು. ಆ ಸಂದರ್ಭದಲ್ಲಿ ನಮ್ಮ ರಾಯಚೂರು ಜಿಲ್ಲಾ ಉಸ್ತುವಾರಿಗಳಾದ ಡಾ ಶರಣಪ್ರಕಾಶ್ ಪಾಟೀಲ್ ಅವರು ಎಲ್ಲಾ ಸವಲತ್ತುಗಳನ್ನು ನೀಡುತ್ತೇವೆ, ಕಲ್ಯಾಣ ಕರ್ನಾಟಕದ ರಾಯಚೂರಿಗೆ ಏಮ್ಸ್ ಕೊಡಲೇಬೇಕೆಂದು ಆರೋಗ್ಯ ಕುಟುಂಬ ಕಲ್ಯಾಣ ಮಂತ್ರಿ ಮನ್ಸುಖ್ ಮಂಡಾವಿಯವರಿಗೆ ಕಚೇರಿಯಲ್ಲಿ ಮನವಿ ನೀಡಿ ಮಾತನಾಡಿದರು. ಇವತ್ತಿಗೆ 4 ತಿಂಗಳಾಗುತ್ತಿದೆ, ಕೇಂದ್ರ ಸರ್ಕಾರದ ಯಾವುದೇ ರೀತಿಯಿಂದ ಸ್ಪಂದನೆ ಇರಲಾರದು, ವಿಷಾದನೀಯ. ರಾಯಚೂರಿನಲ್ಲಿಯೇ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪಿಸಲೇಬೇಕೆಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿ ಕೈ 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 ಕೈ
ಇನ್ನೂರ 99 ದಿನಗಳಲ್ಲಿ ನಡೆಯುತ್ತಿರುವ ನಿರಂತರ ಸತ್ಯಾಗ್ರಹಕ್ಕೆ ಜಯವಾಗಲಿ ಜಯವಾಗಲಿ. ಇನ್ನುಳಿದ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಆಸ್ಪತ್ರೆಯನ್ನು ಕೊಡಲೇಬೇಕು ಕೊಡಲೇಬೇಕು ಕೊಡಲೇಬೇಕು. ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು ನೀಡಲೇಬೇಕು ನೀಡಲೇಬೇಕು. ಕೇಂದ್ರ ಸರ್ಕಾರದವರು ರಾಯಚೂರಿಗೆ ಏಮ್ಸ್ ಅನ್ನು ಘೋಷಣೆ ಮಾಡಲೇಬೇಕು ಮಾಡಲೇಬೇಕು ಮಾಡಲೇಬೇಕು. ಕೇಂದ್ರ ಸರ್ಕಾರದವರು ರಾಯಚೂರಿಗೆ ಏಮ್ಸ್ ಅನ್ನು ಘೋಷಣೆ ಮಾಡಲೇಬೇಕು ಮಾಡಲೇಬೇಕು ಮಾಡಲೇಬೇಕು. ಈ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಜಿಯವರ ಹೋರಾಟಗಾರರ ಕೂಗನ್ನು ಕೇಳಿ ರಾಯಚೂರಿಗೆ ಏಮ್ಸ್ ಅನ್ನು ಘೋಷಣೆ ಮಾಡಲೇಬೇಕು ಮಾಡಲೇಬೇಕು ಮಾಡಲೇಬೇಕು. ಈ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಜಿಯವರು ನಿಮ್ಮ ಮನ್ ಕಿ ಬಾತ್ ಅನ್ನು ನಿಲ್ಲಿಸಿ ಹೋರಾಟಗಾರರ ಕೂಗನ್ನು ಕೇಳಿ ರಾಯಚೂರಿಗೆ ಏಮ್ಸ್ ಅನ್ನು ಘೋಷಣೆ ಮಾಡಲೇಬೇಕು ಮಾಡಲೇಬೇಕು ಮಾಡಲೇಬೇಕು. 591 ದಿನಗಳಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಅಚ್ಚರಿ ಎಲ್ಲಿವೆ ಎಲ್ಲಿವೆ ಎಲ್ಲಿವೆ. 591 ದಿನಗಳಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಅಚ್ಚರಿ ಎಲ್ಲಿವೆ ಎಲ್ಲಿವೆ ಎಲ್ಲಿವೆ. ಅಚ್ಚರಿ ಎಲ್ಲಿವೆ ಎಲ್ಲಿವೆ. ಪ್ರಧಾನಿ ಅವರ ಜೇಬಲ್ಲಿವೆ ಬೇಕು 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 ಬೇಕು. ಇಂದು ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಅಶೋಕ್ ಕುಮಾರ್, ಸಿ ಕೆ ಜೈನ್, ಕಾಮರಾಜ್ ಪಾಟೀಲ್, ಗುರುರಾಜ್ ಕುಲಕರ್ಣಿ, ಜಾನ್ ವೆಸ್ಲಿ, ಎಸ್ ತಿಮ್ಮಾರೆಡ್ಡಿ, ಜಸ್ವಂತರಾಜ್ ಕುಲಕರ್ಣಿ, ನರಸಪ್ಪ ಬಾಡಿಯಾಳ್, ವೀರಭದ್ರಯ್ಯ ಸ್ವಾಮಿ, ಎಂಆರ್ ಭೇರಿ, ವೆಂಕಯ್ಯ ಶೆಟ್ಟಿ ಹೊಸಪೇಟೆ, ಚಂದ್ರಶೇಖರ್ ಭಂಡಾರಿ, ಮೊಹಮ್ಮದ್ ಇಸಾಕ್, ಶ್ರೀನಿವಾಸ್ ಆದೋನಿ ಮುಂತಾದವರು ಉಪಸ್ಥಿತರಿದ್ದರು. ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ತವರೂರಾಗಿರುವ ಜಿಲ್ಲೆಯಲ್ಲಿ ನಿತ್ಯ ಚಟುವಟಿಕೆಗಳು ನಡೆಯುತ್ತಿದೆ. ಕಲೆಯನ್ನು ಗುರುತಿಸುವುದರ ಜೊತೆಗೆ ಪೋಷಿಸುವ ಕೆಲಸ ಮಾಡುತ್ತಿದ್ದು ಅವರಿಗೆ ಪ್ರೋತ್ಸಾಹ ನೀಡುತ್ತದೆ. ಸರ್ಕಾರ ಕಲಾವಿದರನ್ನು ಬೆಳೆಸಲು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಲಾಭವನ ನಿರ್ಮಿಸಬೇಕು, ಮಾಸಾಸನ ಹೆಚ್ಚಳ ಮಾಡಬೇಕು ಎಂದು ಜಾನಪದ ಕಲಾವಿದ ಇತಿಹಾಸ ಸಂಶೋಧಕ ಟಿಎಚ್ಎಂ ಬಸವರಾಜ್ ಬಳ್ಳಾರಿ ಹೇಳಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೆಳಕು ಸಾಹಿತ್ಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ರಾಜ್ಯ ಮಟ್ಟದ ಬೆಳಕು ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನಿತ್ಯ ಸಾಹಿತ್ಯದ ಚಟುವಟಿಕೆಗಳು ನಡೆಯುತ್ತಿದ್ದು ಕಲೆ ಸಾಹಿತ್ಯ ಸಾಂಸ್ಕೃತಿಕ ತವರೂರಾಗಿದೆ. ಈ ಭಾಗದಲ್ಲಿ ಸಾಕಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ. ಶಾಂತರಸ ಹುಟ್ಟಿದ ನಾಡಿನಲ್ಲಿ ಕನ್ನಡದ ಕಂಪು ಹರಡಿದೆ ಎಂದರು. ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಈ ಭಾಗದಲ್ಲಿ ಸಾಕಷ್ಟು ಆದ್ಯತೆ ಇದೆ. ಕಲಾವಿದರು ಸೇರಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸುವ ಕೆಲಸ ಬೆಳಕು ಟ್ರಸ್ಟ್ ಮಾಡುತ್ತಿರುವುದು ಶ್ಲಾಘಿಸಿದರು. ನಮ್ಮನ್ನು ನಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಸದಾ ಕ್ರಿಯಾಶೀಲರಾಗಿದ್ದರೆ ಯಾವ ರೋಗಗಳು ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಕಲಾವಿದರ ಸೇವೆ ಮಾಡುವುದು ದೇವರ ಸೇವೆ ಮಾಡಿದಂತೆ. ನಿತ್ಯ ನಾವು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಇಂದು ಸಾಹಿತ್ಯ ಕ್ಷೇತ್ರ ರಾಜಕೀಯವಾಗುತ್ತದೆ, ಸಾಹಿತ್ಯದಿಂದ ವಿಮುಖರಾಗುವಂತೆ ಮಾಡುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಬೆಳಕು ಟ್ರಸ್ಟ್ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ಕೆಲಸ ಮಾಡುತ್ತಿದ್ದು ಕಲಾವಿದರು ಯಾರೇ ವ್ಯಕ್ತಿಗೆ ಅಲ್ಲ, ಅವರ ವ್ಯಕ್ತಿತ್ವಕ್ಕೆ ಎಂದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಮಾತನಾಡಿ, ಬೆಳಕು ಟ್ರಸ್ಟ್ ವತಿಯಿಂದ ರಾಜ್ಯದಲ್ಲಿ ಕಲಾವಿದರನ್ನು ಗುರುತಿಸುವ ಕೆಲಸ ಮಾಡುತ್ತಿದ್ದು ಇದು ನಿರಂತರವಾಗಿ ನಡೆಸಿಕೊಂಡು ರಾಜ್ಯ, ಅಂತಾರಾಜ್ಯ, ರಾಷ್ಟೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳು ನಡೆಯಬೇಕು. ಈ ಹಿಂದೆ ಕೋವಿಡ್ ವೇಳೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ವೈದ್ಯರು, ನರ್ಸ್ ಮತ್ತು ಆಯಾಗಳನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುತ್ತಿದ್ದು ಅವರ ಸೇನೆ ಮುಂದುವರಿಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇಲ್ಕಲ್ ಶ್ರೀ ಶಕ್ತಿ ಪೀಠದ ಪೀಠಾಧಿಪತಿ ಬಸವಪ್ರಭು ಪ್ರಸಾದ್ ಶರಣರು, ಅಭಯ ಸಮಾಜ ಸೇವಾ ಸಂಸ್ಥೆ ರಾಜ್ಯಾಧ್ಯಕ್ಷ ಡಾ ಅಭಯ ಕೃಷ್ಣಯ್ಯ, ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ನವನೀತಾ ಆದೋನಿ, ಚನ್ನಬಸವ ಬಾಗಲವಾಡ, ಡಾ ಹರೀಶ್ ಮೂರ್ತಿ, ಡಾ ಅಭಯ ಶೀಲಾ, ಭಾನು ಪ್ರಕಾಶ್ ಕೇಣದ್, ಮರಿಗೌಡ ಪಾಟೀಲ್, ಎರಿಸ್ವಾಮಿ, ದೊಡ್ಡಪ್ಪ ಪೂಜಾರಿ, ಮಾಜಿ ಸೈನಿಕ ಬಸವರಾಜ್ ರಾಮಗಿರಿ, ಈರಮ್ಮ ಗುಂಜಳ್ಳಿ, ಬಸವರಾಜ್, ಭೀಮರಾಯ ಹದಿನಾಳ್, ಮಾರುತಿ ಬಡ್ಗೇರ್ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 23 ಮಡ್ಡಿಪೇಟೆಯ ಸವಿತಾ ನಗರದಲ್ಲಿ ಸಿಸಿ ರಸ್ತೆ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ನಗರಸಭೆ ಸದಸ್ಯೆ ಸರೋಜಮ್ಮ ದೊಡ್ಡಮಲ್ಲೇಶಪ್ಪ ಅವರು ಭೂಮಿ ಪೂಜೆ ನೆರವೇರಿಸಿದರು. ಸುಮಿತ್ರಮ್ಮ ಮನೆಯಿಂದ ಶ್ರೀ ಶಂಕುಚಕ್ರ ಮಾರುತಿ ದೇವಸ್ಥಾನದವರೆಗೆ, ದಿವಂಗತ ವೆಂಕಟಸ್ವಾಮಿ ಮನೆಯಿಂದ ಸುಮಿತ್ರಮ್ಮ ಮನೆಯವರೆಗೆ, ಧನ್ವಾಡ ವೆಂಕಟೇಶ್ ಗುರು ಅವರ ಮನೆಯಿಂದ ಆಲ್ಕೂರ್ ಶಿವಯ್ಯರ ಅವರ ಮನೆಯವರೆಗೆ, ರೇಣುಕಮ್ಮ ಮನೆಯಿಂದ ಆಲ್ಕೂರ್ ಶಿವಯ್ಯ ಅವರ ಮನೆಯವರೆಗೆ ಯುಜಿಡಿ ಮತ್ತು ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ವಾರ್ಡಿನ ಪ್ರಭಾರಿ ಯು ನರಸಿಂಹರೆಡ್ಡಿ, ನಗರಸಭೆ ಮಾಜಿ ಸದಸ್ಯ ವಿ ಗೋವಿಂದ್ ಅಶೋಕ್ ಗಸ್ತಿ, ಫೌಂಡೇಶನ್ ಅಧ್ಯಕ್ಷೆ ಸುಮಾ ಅಶೋಕ್ ಗಸ್ತಿ, ಬೂತ್ ಅಧ್ಯಕ್ಷರಾದ ಎಸ್ ಅನಿಲ್ ಕುಮಾರ್, ಬಡಾವಣೆಯ ಪ್ರಮುಖರಾದ ಎಂ ಬಸವರಾಜ್, ಎ ಚಂದ್ರಯ್ಯ, ಎ ಶಿವಯ್ಯ, ಎಸ್ ವೆಂಕಟೇಶ್, ಡಿ ನಾಗರಾಜ್, ಎಂ ಚಂದ್ರಶೇಖರ್, ಡಿ ಮಲ್ಲಯ್ಯ, ಇ ಆಂಜನೇಯ, ಇ ವೆಂಕಟೇಶ್, ಡಿ ಮಂಜುನಾಥ್, ಜಿ ಪ್ರದೀಪ್, ಎ ಸುರೇಶ್, ಎಸ್ ವೀರೇಂದ್ರ, ಜಿ ಲಕ್ಷ್ಮಣ್, ಪಿ ನರಸಿಂಹಲು, ಎಸ್ ರಾಕೇಶ್, ಜಿ ನಾಗರಾಜ್, ಡಿ ವೀರೇಶ್, ಆರ್ ಸುನೀಲ್, ಬಿ ರಮೇಶ್, ಎಸ್ ಮಲ್ಲಿಕಾರ್ಜುನ್, ಎ ಅಭಿಲಾಷ್, ಮಹಿಳೆಯರು ಹಾಗೂ ಯುವಕರು ಅನೇಕರು ಉಪಸ್ಥಿತರಿದ್ದರು.
ಶಾಲಾ ಮಕ್ಕಳನ್ನು ಹೊತ್ತು ಪ್ರವಾಸಕ್ಕೆ ತೆರಳಿದ್ದ ಸಾರಿಗೆ ಸಂಸ್ಥೆ ಬಸ್ ಪಲ್ಟಿಯಾದ ಘಟನೆ ದೇವದುರ್ಗ ತಾಲೂಕಿನ ಅಂಜಳ ಕ್ರಾಸ್ನಲ್ಲಿ ನಡೆದಿದೆ. ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದೆ. ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಗದ್ದೆಗೆ ಉರುಳಿ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಸ್ನಲ್ಲಿದ್ದ ಹಲವು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ರಾಯಚೂರು ನಗರದ ಮಡ್ಡಿಪೇಟೆ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಪ್ರವಾಸಕ್ಕೆ ತೆರಳಿದ್ದರು. ಮರಳಿ ರಾಯಚೂರಿಗೆ ಬರುವ ವೇಳೆ ಅಪಘಾತ ಸಂಭವಿಸಿದೆ. ಮಧ್ಯರಾತ್ರಿಯೇ ಬಸ್ ಪಲ್ಟಿಯಾಗಿದ್ದರಿಂದ ಚಳಿಯಲ್ಲಿಯೇ ಮಕ್ಕಳು ರಸ್ತೆ ಮಧ್ಯದಲ್ಲಿ ಪರದಾಡಿದ್ದಾರೆ. ಬಳಿಕ ದೇವದುರ್ಗ ಘಟಕದಿಂದ ಮತ್ತೊಂದು ಬಸ್ ಕಳುಹಿಸಿ ಮಕ್ಕಳು ಮತ್ತು ಶಿಕ್ಷಕರನ್ನು ಕರೆದೊಯ್ದಿದ್ದಾರೆ. ಎರ್ಮರ್ಸ್ ಬಳಿಯ ಡಿವಿಆರ್ ಕ್ಲಬ್ ಮೇಲೆ ರಾಯಚೂರು ಗ್ರಾಮೀಣ ಠಾಣೆ ಪೊಲೀಸರು ದಾಳಿ ಮಾಡಿ 1.5 ಲಕ್ಷ ಮೌಲ್ಯದ ಟೋಕನ್ ವಶಕ್ಕೆ ಪಡೆದಿದ್ದಾರೆ. ರಾಯಚೂರು ಗ್ರಾಮೀಣ ಠಾಣೆ ಸಿಪಿಐ ಸಾವಯ್ಯ ಹಾಗೂ ಪಿಎಸ್ಐ ನೇತೃತ್ವದಲ್ಲಿ 15 ಜನ ಪೊಲೀಸ್ ಸಿಬ್ಬಂದಿಗಳು ದಾಳಿ ನಡೆಸಿದ್ದಾರೆ. ಸರ್ಚ್ ವಾರೆಂಟ್ ಮೇರೆಗೆ ದಾಳಿ ನಡೆಸಿ ವಿವರ ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಹಿನ್ನೆಲೆಯಲ್ಲಿ ರಮ್ಮಿ ಟೂರ್ನಿ ಆಯೋಜನೆ ಮಾಡಲಾಗುತ್ತಿದೆ ಎಂಬ ಸಂಶಯದ ಮೇರೆಗೆ ದಾಳಿ ನಡೆಸಿ ಸಿಸಿಟಿವಿ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ದಾಳಿ ನಡೆಯುತ್ತಿದ್ದಂತೆ ಕ್ಲಬ್ನಲ್ಲಿದ್ದವರು ಓಡಿ ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ. ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ ನಂಬರ್ 2 ಜಮೀನಿನ ಶೆಡ್ನಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯೊಬ್ಬರನ್ನು ಗ್ರಾಮೀಣ ಠಾಣೆಯ ಪೊಲೀಸರು ಶನಿವಾರ ಬಂಧಿಸಿದ್ದಾರೆ. ಎಸ್ಪಿ ನಿಖಿಲ್ ಬಿ, ಎಎಸ್ಪಿ ಶಿವಕುಮಾರ್ ಎಚ್, ಡಿವೈಎಸ್ಪಿ ಬಿಎಸ್ ತಳವಾರ್, ಸಿಪಿಐ ವೀರಾರೆಡ್ಡಿ ಎಚ್ ಮಾರ್ಗದರ್ಶನದಲ್ಲಿ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಮೊಹಮ್ಮದ್ ಇಸಾಬ್, ಎಎಸ್ಐ ದೌಲ್ಸಾಬ್, ಸಿಬ್ಬಂದಿ ರಾಘವೇಂದ್ರ, ಶರಣಬಸವ, ತಿಪ್ಪಣ್ಣ, ಗೋಪಾಲ್ ಅವರಿದ್ದ ತಂಡ ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯಿಂದ 23,000 ಮೌಲ್ಯದ 2.61 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಒತ್ತಾಯಿಸಿ ಎರಡೋಣ ಕ್ರಾಸ್ ಬಳಿ ಹೆದ್ದಾರಿ ಮೇಲೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮೂಲಕ ಪ್ರತಿಭಟನೆ. ರಾಮಪುರದ ಬಕ್ಕಪ್ಪಯ್ಯನ ತತ್ವಪದಗಳು ಕೃತಿ ಲೋಕಾರ್ಪಣೆ. ಜನರ ಬದುಕನ್ನು ವಿಮರ್ಶೆ ಮಾಡಿದವರು ತತ್ವಪದಕಾರರು ಮಹಾಂತೇಶ್ ಮಸ್ಕಿ. ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 591ನೇ ದಿನಕ್ಕೆ ಮುಂದುವರೆದಿದೆ. ಬೆಳಕು ಸಂಭ್ರಮ, ಪ್ರಶಸ್ತಿ ಪ್ರದಾನ. ಕಲಾವಿದರಿಗೆ ಪ್ರೋತ್ಸಾಹಿಸಲು ಕಲಾಭವನ ನಿರ್ಮಾಣಕ್ಕೆ ಮುಂದಾಗಲಿ ಬಸವರಾಜ್. ಸವಿತಾ ನಗರದಲ್ಲಿ ಸಿಸಿ ರಸ್ತೆ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ. ದೇವದುರ್ಗ ತಾಲೂಕಿನ ಅಂಜಳ ಕ್ರಾಸ್ನಲ್ಲಿ ಶಾಲಾ ಮಕ್ಕಳ ಪ್ರವಾಸ ಬಸ್ ಪಲ್ಟಿ, ಪ್ರಾಣಾಪಾಯದಿಂದ ಮಕ್ಕಳು ಪಾರು. ಡಿವಿಆರ್ ಕ್ಲಬ್ ಮೇಲೆ ಪೊಲೀಸರ ದಾಳಿ. ಮತ್ತು ಹಾರೆಚ್ ಕ್ಯಾಂಪ್ನಲ್ಲಿ ಗಾಂಜಾ ಮಾರಾಟ, ವ್ಯಕ್ತಿ ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಂಡೇ ಸರ್ವಿಸ್ ದಿನಾಂಕ 24 ಡಿಸೆಂಬರ್. ಪೇಡ್ ಸರ್ವಿಸ್ ಲೇಬರ್ ಚಾರ್ಜ್ ಎಟ್ 199, ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಎಟ್ 750. ಆಫರ್ ಆನ್ ಆಲ್ ಬಜಾಜ್ ಮೋಟಾರ್ ಸೈಕಲ್ಸ್. ವಿಸಿಟ್, ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300.